ಜಿಲ್ಲೆಯೆಲ್ಲೆಡೆ ಎದ್ದಿಲ್ಲದೆ ನಡೀತಿದೆ ಕಳ್ಳತನ. ರಸ್ತೆಗಳಲ್ಲಿ ನಿಂತು ಪೊಲೀಸರ ಭಂಡತನ. ನಿತ್ಯವೂ ರೋಸಿ ಹೋಗ್ತಿದ್ದಾರೆ ಜಿಲ್ಲೆಯ ಜನ. ಖಜಾನೆ ತುಂಬಿಸೋಕೆ ಹಗಲು ದರೋಡೆ, ಪೊಲೀಸರಿಗೆ ಸಿಕ್ಕಿದ್ದೇ ಸೀರುಂಡೆ. ಪ್ರಿಯ ವೀಕ್ಷಕರೇ, ಕಲ್ಪನೆ ಟಿವಿಗೆ ಸ್ವಾಗತ. ನೀವು ಮಂಡ್ಯ ನಗರಕ್ಕೆ ಬರಬೇಕಾದ್ರೆ ತಪ್ಪದೆ ಹೆಲ್ಮೆಟ್ ಹಾಕ್ಕೊಂಡು ಬನ್ನಿ, ಯಾಕಂದರೆ ಹೆಲ್ಮೆಟ್ ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಮಂಡ್ಯದಲ್ಲಿ ಹೆಲ್ಮೆಟ್ ಇಲ್ಲದಿದ್ರೆ ನಡೆಯುತ್ತೆ ಅಂತ ಅಹಂಕಾರವಿದ್ರೆ ಜೋಬಲ್ಲಿ 500 ರೂಪಾಯಿ, ಕನಿಷ್ಠ 200 ರೂಪಾಯಿ ಇಟ್ಕೊಂಡು ಬನ್ನಿ. ಇಲ್ಲದಿದ್ರೆ ಕರೋನಾ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿರೋ ಸರ್ಕಾರ ಈಗ ಬೊಕ್ಕಸ ತುಂಬಿಸೋಕೆ ಜನರ ಜೇಬಿಗೆ ಕತ್ತರಿ ಹಾಕಿ ಅಂತ ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ಕೊಟ್ಬಿಟ್ಟಿದೆ. ಹೌದು, ನಾವೆಲ್ಲ ಈಗ 75ನೇ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿದ್ದೀವಿ. ಖ್ಯಾತ ಕವಿ ಸಿದ್ಧಲಿಂಗಯ್ಯ ಅವರು ಯಾರಿಗೆ ಬಂತು, ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಅಂತ ಒಂದು ಅದ್ಭುತವಾದ ಕವನವನ್ನು ರಚಿಸಿದ್ದಾರೆ. ಅದನ್ನು ಒಂದ್ಸಾರಿ ಕೇಳಿ ನೋಡಿ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಪೊಲೀಸರ ಪೂಟಿಗೆ ಬಂತ, ಮಾಲೀಕರ ಚಾಟಿಗೆ ಬಂತು. ಪೊಲೀಸರ ಪೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು. ಪೊಲೀಸರ ಪೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು. ಪೊಲೀಸರ ಪೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು. ಬಂದೂಕಿನ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ನಮ್ಮ 47ರ ಸ್ವಾತಂತ್ರ್ಯ. ಕೇಳಿದ್ರಲ್ಲ ಯಾರಿಗೆ ಸ್ವಾತಂತ್ರ್ಯ ಬಂದಿದೆ ಅಂತ. ವೀಕ್ಷಕರೇ, ನಗರದ ಆಯಕಟ್ಟಿನ ಸ್ಥಳಗಳಲ್ಲಿ 7-8 ಜನ ಪೊಲೀಸರು ನಿಂತುಕೊಂಡು ದ್ವಿಚಕ್ರ ವಾಹನ ಸವಾರರನ್ನು ದರೋಡೆಕೋರರ ರೀತಿ ಹಿಡಿದು ದಂಡ ಕಕ್ಕಿಸಿದ್ದಾರೆ. ಯಾಕಂದರೆ ಪಾಕಿಸ್ತಾನದಿಂದ ಉಗ್ರರು ತಪ್ಪಿಸಿಕೊಂಡು ಬಂದು ನಗರದಲ್ಲಿ ಹಾಡು ಹಗಲಲ್ಲೇ ದ್ವಿಚಕ್ರ ವಾಹನಗಳಲ್ಲಿ ಅಡ್ಡಾಡ್ತಿದ್ದಾರೆ ಅಂತಲ್ಲ, ಬದಲಿಗೆ ಕಾಕಿ ಹಾಕ್ಕೊಂಡು ಜನರು ಸೇವೆ ಮಾಡಲಿ ಅಂತ ವಿವಿಧ ರೂಪದಲ್ಲಿ ತೆರಿಗೆ ಪಾವತಿಸ್ತಿರೋ ಪ್ರಜಾಪ್ರಭುತ್ವದ ಮಾಲೀಕರು ಅಪ್ಪಿತಪ್ಪಿ ಹೆಲ್ಮೆಟ್ ಮಾಸ್ಕ್ ಹಾಕಿಲ್ಲ ಅಂದರೆ, DL ಅಥವಾ ಇನ್ಸೂರೆನ್ಸ್ ಕಟ್ಟಿರೋ ದಾಖಲೆ ತರಲಿಲ್ಲ ಅಂತ ಅಂದರೆ ಅವರಿಂದ 100ರಿಂದ 500 ರೂಪಾಯಿನ ದರೋಡೆ ಮಾಡೋಕ್ಕೆ ಚಳಿ ಮಳೆ ಗಾಳಿ ಬಿಸಿಲನ್ನು ಲೆಕ್ಕಿಸದೆ ಈ ಆರಕ್ಷಕರು ಬೆವರು ಸುರಿಸಿದ್ದಾರೆ.
ವಿಪರ್ಯಾಸ ಏನು ಗೊತ್ತಾ? ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಹಾಡ ಹಗಲಲ್ಲೇ ಮನೆಗಳ ದರೋಡೆ, ರಸ್ತೆಗಳಲ್ಲಿ ವಾಹನಗಳನ್ನ ಅಡ್ಡಗಟ್ಟಿ ಲಕ್ಷಾಂತರ ರೂಪಾಯಿ ಲೂಟಿ, ನಿಷೇಧಿತ ಸ್ಫೋಟಕಗಳನ್ನ ಬಳಸಿ ಕಲ್ಲು ಕ್ವಾರಿಗಳಲ್ಲಿ ಸ್ಫೋಟ ಮಾಡೋದು, ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಜೂಜು ಅಡ್ಡೆಗಳು ವೇಶ್ಯಾವಾಟಿಗಳು ನಡೀತಿವೆ. ಲಾಡ್ಜ್ ಹಾಳಾಗಿ ಹೋಗ್ಲಿ, ಸರ್ಕಾರಿ ಪ್ರವಾಸಿ ಮಂದಿರಗಳು, ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಕಟ್ಟಡಗಳಲ್ಲೇ ಅಕ್ರಮ ಜೂಜು ಅಡ್ಡೆಗಳು ನಡೀತಿವೆ. ಮೋಜು ಮಸ್ತಿಗಳಿಗಂತೂ ಲೆಕ್ಕನೇ ಇಲ್ಲ. ಇದೆಲ್ಲವನ್ನು ಮಾಡೋರು ಮಾಹಿತಿ ಇದ್ದರೂ ದಿ ಗ್ರೇಟೆಸ್ಟ್ ಕರ್ನಾಟಕ ಪೊಲೀಸರು ಒಂದಷ್ಟು ಕಮಿಷನ್ ಇಸ್ಕೊಂಡು ಕಣ್ಣು ಬಾಯಿ ಮುಚ್ಕೊಂಡು ತಮಗೆ ಅನ್ನ ನೀಡ್ತಿರೋ ಅನ್ನದಾತ ಪ್ರಭುಗಳ ಮೇಲೆ ಬಾಳ್ಕೆ ಮಾಡ್ತಿದ್ದಾರೆ. ಸರ್, ನಾನು ಕೀಳಾರ ಸೋಮಶೇಖರ್ ಅಂದ್ಬಿಟ್ಟು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ, ಜೊತೆಗೆ ನನ್ನ ಡೆಸಿಗ್ನೇಷನ್ ಏನು ಬೇಕಾಗಿಲ್ಲ, ನಾನು ಸಾಮಾನ್ಯವಾಗಿ ಮಾತಾಡ್ತೀನಿ. ಇಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸರು ಗಾಡಿಗಳು ಹಿಡಿತಿದ್ರು. ನಾನು ಮಾವೀರ ಸರ್ಕಲಲ್ಲಿ ನಮ್ಮ ನಗರಸಭೆ ಬಿಲ್ಡಿಂಗ್ ಹತ್ರ ಕಾರ್ ಹಾಕ್ಬಿಟ್ಟು, ನಾನು ಕೊರೋನಾ ಪೇಷಂಟು, ಈಗ ರಿಲೀಸ್ ಆಗಿದ್ದೇನೆ. ಒಂದು 5-10 ನಿಮಿಷ ಇರ್ಬೋದು, ಬಂದು ಶ್ರೀನಿವಾಸದಲ್ಲಿ ಟ್ಯಾಬ್ಲೆಟ್ ತಗೊಂಡು ಹೋಗುವಷ್ಟರಲ್ಲಿ ಲಾಕ್ ಮಾಡಿದರು. ನಾನು ಒಪ್ಕೊಂಡೆ, ಆಯಿತು, ಫುಟ್ಪಾತಲ್ಲಿ ಕಾರ್ ಇದೆ, ದಂಡ ಕಟ್ಟೋಣ ಅಂತ. ಬಟ್ ಇಲ್ಲೇನಾಗಿದೆ, ಟ್ರಾಫಿಕ್ನವರು ಯಾವಾಗಲೂ ಜ್ಞಾನ ಬಂದಾಗ ಬರೋದು, ದಡಾರನ್ನ ಎದುರ್ಕೊಂಡು ಒಂದು ಹೆಣ್ಮಗನು ಬಿಳ್ಳು ಮಗ ತಾಕೊಂಡು, ಆಮೇಲೆ ಈ ಹುಡುಗ ಯಾರೋ ಪ್ರೊಫೆಸರ್ ಮಗನಂತೆ, ಅವನದು ಸರಿ ಅಂತ ಹೇಳ್ತಿಲ್ಲ, ಅವನು ಇಳ್ತಿ ಹೇಳಬೇಕಿತ್ತು. ಇವ್ರು ಯಾವಾಗಲೂ ಜ್ಞಾನ ಬಂದಾಗ ಒಂದು ದಿವಸ ವಿ ರೋಡಲ್ಲಿ ಮಾಡ್ತಾರೆ, ಒಂದು ದಿವಸ 100 ಫೀಟ್ ರೋಡಲ್ಲಿ ಮಾಡ್ತಾರೆ, ಸಂಜೆ ಹತ್ರ ಮಾಡ್ಬಿಟ್ಟು ಇಲ್ಲಿ ಬಿಟ್ಟೆ ಬಿಡ್ತಾರೆ. ಪ್ರತಿನಿತ್ಯ ಯಾಕೆ ಮಾಡಲ್ಲ ಇವರು? ಇವರಿಂದಾಗಿ ತುಂಬ ತೊಂದರೆ ಆಗಿದೆ. ಇಲ್ಲ, ಟ್ರಾಫಿಕ್ಕು ಕಂಟಿನ್ಯೂ ಕರೆಕ್ಟಾಗಿ ಮಾಡಬೇಕು, ಇವರು ಪ್ರತಿನಿತ್ಯ ಆದೇಶ ಮಾಡಬೇಕು, ಇಲ್ಲ ಬಿಟ್ಬಿಡ್ಬೇಕು. ಎಲ್ಲೋ ಮಾಡೋದು ಅಮಾಯಕರು. ಮೊನ್ನೆ ಇದರಿಂದ ಬರ್ತಾ ಇದ್ದೆ, ಚಿಕ್ಕಮಂಡ್ಯದಿಂದ ಟೋಲ್ ಗೇಟ್ ಹತ್ರ ಹೊಡ್ಕೊಂಡು ಒಬ್ಬ ಪಿ ಸಿ ಓಡಿ ಹಿಡಿತಾವನೆ, ಆಕಸ್ಮಿಕವಾಗಿ ಬಚಾವಾದ. ಹಂಗಾಗಿ ಇವರೇನು ನಮ್ಮ ಕಳ್ಳರು ಅಥವಾ ಏನು ಇಲ್ಲದೆ ಅವ್ರು ಕಾನೂನು ಕೇಳು ತಪ್ಪು ಅಂತ ಹೇಳ್ತಿಲ್ಲ. ಪ್ರತಿನಿತ್ಯ ಮಾಡಲಿ, ಅದಕ್ಕೋಸ್ಕರ ನಿಲ್ಲಿಸ್ಲಿ, ಅದು ಬಿಟ್ಬಿಟ್ಟಿದ್ದಾನೆ. ಯಾವಾಗಲೂ ಮಾಡೋದು, ಏನೋ ಮಾಡೋದು, ಪ್ರಾಣ ಹೋದರೆ ಅದಕ್ಕೆ ಹಾನಿ ಯಾರು? ಇದು ತುಂಬ ಅಕ್ರಮ. ಇಲ್ಲ ಕಂಟಿನ್ಯೂ ಬಿಟ್ಬಿಡ್ಬೇಕು ಇವರು, ಇಲ್ಲ ಪ್ರತಿನಿತ್ಯ ಈ ಥರ ಕೆಲಸ ಮಾಡ್ಕೊಂಬರ್ಬೇಕು. ಇದು ನಮ್ಮ ಸಾರ್ವಜನಿಕರ ಪರವಾಗಿ ಕೇಳ್ಕೊತಾರು, ನನ್ನ ಮನವಿ ಸರ್. ಈಗ ಮತ್ತೊಂದು ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದರೆ, ನಮ್ಮ ವಿ ರೋಡು ಅಪ್ ಟು 100 ಅಡಿ ರಸ್ತೆವರೆಗೆ, ಮತ್ತು ಸಂಜೆ ಟಾಗಿಸ್ ರೋಡು, ಮತ್ತು ಇಲ್ಲಿ ಯಾವುದೋ ಒನ್ ವೇ ಮಾಡಿಲ್ಲ, ಎರಡೂ ಬದಿಲಿ ವಾಹನ ನಿಲ್ಲಿಸ್ತಾರೆ, ಜೊತೆಗೆ 4-ವೀಲರ್ ಓಡಾಡೋಕ್ಕೆ ಆಗಲ್ಲ. ಯಾರು ಅವರು ಪವರ್ ನಿಲ್ಲಿಸ್ಕೋತಾರೆ ಅವ್ರ ಹತ್ರಕ್ಕೆ ಹೋಗಲ್ಲ, ಅಮಾಯಕರನ್ನ ಟಚ್ ಮಾಡ್ತಾರೆ. ಮೊದಲು ನಗರಸಭೆಯವರು ಮತ್ತು ನಗರಾಡಳಿತ ಇದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಬೇಕು, ಇಲ್ಲಾಂದ್ರೆ ಈ ತಪ್ಪು ಅವ್ರ ಮೇಲೂ ಹೊರಿಸ್ಬೇಕಾಗುತ್ತೆ. ಪೊಲೀಸರೊಬ್ಬರೇ ಅಲ್ಲ ಇದು ಕಾರಣ. ಮತ್ತೆ ನೋಡಿ, ಪೇಟೆ ಬಿದ್ದು ಅಲ್ಲಿ ಹೋಗ್ತೀವಿ ರೈಲ್ವೆ ಗೇಟಿಂದ, ಕೈಗಾಡಿಗಳು ನಿಂತಿರ್ತವೆ, 2-ವೀಲರ್ ಓಡಾಡ್ಸೋಕ್ಕಾಗಲ್ಲ, ಒಂದು ದಿವಸ ಅಲ್ಲಿ ಓಡಿಸ್ತಾರೆ, ಒಂದು ದಿವಸ ಹಿಡಿತಾರೆ. ಹಾಗಾಗಿ ನಗರಾಡಳಿತನೂ ಇದಕ್ಕೆ ಶಾಮಿಲು ಅಂತ ನನ್ನ ಅನಿಸಿಕೆ ಸರ್. ಹಾಗಾಗಿ ಇದೆಲ್ಲ ಸರಿಪಡಿಸ್ಬೇಕು ಈ ಕೂಡಲೇ, ಇಲ್ಲ ಅಂದರೆ ಬೇರೆ ಉಗ್ರವಾದ ಪ್ರತಿಭಟನೆ. ನಾವು ಹಾಕೋದೇ ಇಲ್ಲ ಹೆಲ್ಮೆಟ್ಟು, ಹಾಕೋದೇ ಇಲ್ಲ ಎಲ್ಲೋ ನಿಲ್ಲಿಸ್ತೀವಿ ಅಂದರೆ ಒಂಥರ ರಾಂಗ್ ಆಗುತ್ತೆ. ಇದನ್ನ ಸರಿಪಡಿಸ್ಬೇಕು ಅಂದರೆ ನಮ್ಮ ಎಸ್ ಪಿ ಅವರು ಮತ್ತು ಜಿಲ್ಲಾಡಳಿತ ಡಿ ಸಿ ಅವರು ಎಲ್ಲ ಕ್ರಮ ತಗೊಂಡು ನಗರಸಭೆವರೆಗೂ ಎಚ್ಚರಿಸ್ಬೇಕು ಸರ್. ಹಳ್ಳಿಗಳಿಂದ ಬರೋ ಅಮಾಯಕ ಅನ್ನದಾತರ ಬೈಕ್ ತಡೆದು ಡಿ ಎಲ್ಲಿದೆಯಾ, ಹೆಲ್ಮೆಟ್ ಯಾಕೆ ಹಾಕಿಲ್ಲ, ಮಾಸ್ಕ್ ಯಾಕೆ ಹಾಕಿಲ್ಲ, ಇನ್ಸೂರೆನ್ಸ್ ಯಾಕೆ ಮಾಡಿಸಿಲ್ಲ, ಕುಡಿದು ಗಾಡಿ ಓಡಿಸಿದೆಯಾ, ಹಾಗೆ ಹೀಗೆ ಅಂತ ಇಲ್ಲ ಸಲ್ಲದ ನೆಪ ಹೇಳಿ 100-500 ದೋಚುವ ಕಾಯಕ ಜಿಲ್ಲೆಯ ಬೀದಿ ಬೀದಿಗಳಲ್ಲಿ ನಿರಾತಂಕವಾಗಿ ನಡೀತಿದೆ. ತಾವೇ ವೇತನ ಕೊಡ್ತಿರೋ ಪ್ರಭುಗಳು ತಮ್ಮ ಸೇವಕರ ಮುಂದೆ ಕೈ ಮುಗಿದು ಕ್ಷಮಿಸಿ ಅಂತ ಗ್ವಾಗರೆದು, ದಂಡದ ಬದಲಿಗೆ ನಿಮಗೆ ಒಂದಷ್ಟು ಭಿಕ್ಷೆ ಕೊಡ್ತೀವಿ, ನಮ್ಮನ್ನು ಬಿಟ್ಟುಬಿಡಿ ಅಂತ ಹೇಳೋ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ನೋ ಪಾರ್ಕಿಂಗ್ನಲ್ಲಿ ಕಾರ್ ನಿಲ್ಲಿಸಿದ್ದಾರೆ ಅಂತ ದಂಡ ಹಾಕೋ ಈ ದಂಡ ಪಿಂಡ ಪೊಲೀಸರು ತಮ್ಮ ವಾಹನಗಳನ್ನೇ ನೋ ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಲಿಸಿ ಪ್ರಭುತ್ವ ಮೆರೀತಿದ್ದಾರೆ. ಜೊತೆಗೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪದೇ ಪದೇ ಟ್ರಾಫಿಕ್ ಜಾಮ್ ಆಗಲಿಕ್ಕೆ ಕಾರಣ ಆಗ್ತಿದ್ದಾರೆ ಜನಸಾಮಾನ್ಯರು. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರನ್ನು ದರೋಡೆಕೋರರ ರೀತಿ ಹಿಡಿದು ಬೈಕ್ಗಳ ಕೀಕಿತ್ಕೊಂಡು ಕೋಕ್ರಿಗಳ ರೀತಿ ಆಟ ಆಡಿಸೋ ಪೊಲೀಸರ ವರ್ತನೆ ಹೇಸಿಗೆ ಹುಟ್ಟಿಸುತ್ತೆ.
ಆಮೇಲೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ. ಒಂದು ಪಿಕ್ ಪಾಕೆಟ್ ಕೇಸ್ಗಳನ್ನ ನೀವು ಪ್ರಿಸ್ಕ್ರೈಬ್ ಮಾಡ್ತೀರಿ, ಪಿಕ್ ಪಾಕೆಟ್ ಕೇಸ್ಗಳನ್ನ. ಈ ಅಷ್ಟು ದೊಡ್ಡ ಹಗರಣ ಆಗಿದೆ, ಮರ್ಡರ್ ಮಾಡ್ತಕ್ಕಂಥದ್ದಕ್ಕಿಂತ ಹೀನಿಯಸ್ ಅಫೆನ್ಸ್ ಆಗಿದೆ. ಇದುವರೆಗೆ ಪತ್ರಿಕಾಗಾರನ ಕರೆದು ಈ ಪ್ರಕರಣವನ್ನು ಯಾಕೆ ನೀವು ಬ್ರೀಫ್ ಮಾಡಲಿಲ್ಲ? ಈ ಪ್ರಕರಣವನ್ನು ಯಾಕೆ ಅಷ್ಟು ತಾರ್ಕಿಕ ಅಂತ್ಯಕ್ಕೆ ಒಂದೂವರೆ ತಿಂಗಳು ಅವ್ರ ಕೈಯಲ್ಲಿ ಫೈಲ್ ಇದೆ, ಒಂದೂವರೆ ತಿಂಗಳು ಒಬ್ಬನೇ ಒಬ್ಬ ಆರೋಪಿಯನ್ನು ವಿಥೌಟ್ ಬೇಲ್ ಅರೆಸ್ಟ್ ಮಾಡಿಲ್ಲ ಅವರು. ಎಲ್ಲರೂ ಬೇಲ್ ತಗೊಂಡು ತಗೊಂಡೋಗಿ ಎರಿಗೆ ಕೊಟ್ಟಿದ್ದಾರೆ. ಈಗ ಹೈಕೋರ್ಟಲ್ಲಿ ಬೇಲ್ ಕ್ಯಾನ್ಸಲೇಷನ್ಗೆ ಹೋಗಿದೆ. ಈ ಒಂದು ಎಫ್ ಐ ಆರ್ನಲ್ಲಿ ಆ ಕೋರ್ಟಲ್ಲಿ ಕಣ್ಣು ಮುಚ್ಕೊಂಡ್ಬಿಟ್ಟು ಬೇಲ್ ಕೊಡ್ತಾರೆ. ಏ ಇವ್ರು ಬೇಕು ಅಂತಲೇ ಈ ದೋಷಪೂರಿತವಾದಂತೆ ಎಫ್ ಐ ಆರ್ನ ದಾಖಲು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಟ್ರಾಫಿಕ್ ಜಾಮ್ ಆಗ್ತಿದ್ರು, ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ, ಕೇವಲ ಜನರನ್ನ ಹಿಡಿದು ಹಣ ಕೀಳೋದೇ ನಮ್ಮ ಕಾಯಕ ಅಂತ ಪಿಕ್ ಪಾಕೆಟ್ ಮಾಡೋ ಕೆಲಸನ ಅದ್ಭುತವಾಗಿ ಮಾಡ್ತಿದ್ದಾರೆ. ಕಾಕಿಗಳು ಪಿಕ್ ಪಾಕೆಟ್ ಮಾಡ್ತಾರೆ ಅನ್ನೋ ಕಾರಣದಿಂದನೇ ಈ ಹಿಂದಿನ ಸರ್ಕಾರಗಳು ಲಕ್ಷಾಂತರ ರೂಪಾಯಿನ ಕ್ಯಾಮ್ರಾಗಳನ್ನ ಕೊಟ್ಟರು. ಆದರೆ ಆ ಕ್ಯಾಮ್ರಾಗಳು ಇದ್ದಾವೋ ಅಥವಾ ಅರ್ಧ ಕಾಸಿಗೆ ಮಾರ್ಕೊಂಡ್ರೋ ಅನ್ನೋದು ಗೊತ್ತಿಲ್ಲ. ಜನ ಹೆದರ್ತಾರೆ ಅನ್ನೋ ಕಾರಣದಿಂದ ತಾವೇ ಈ ದೇಶದ ದೊರೆಗಳು ಎಂಬಂತೆ ರೋಡಲ್ಲಿ ನಿಂತು ದಂಧೆ ಮಾಡ್ತಿದ್ದಾರೆ. ಸಾರಿಗೆ ಇಲಾಖೆ ಏನು ಕೂಡ ಕ್ರಮ ತಗೊಳ್ತಾ ಇಲ್ಲ. ಬರೀ ಆ ದ್ವಿಚಕ್ರ ವಾಹನ ಮಾಲೀಕರು ಆ ಬಡವರ ಆಟೋಗಳು ಅಷ್ಟನ್ನು ಮಾತ್ರ ಇದ್ದಾರೆ. ಪೊಲೀಸರು ದಾಡೋಕೋರ್ ಇಡದಂಗೆ ರಸ್ತೆ ನಿಂತ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಓವರ್ ಲೋಡ್ ಆಗಿದೆ ಇಲ್ಲ ಕಾರಣ ಮಾಡಿರ್ತಾರೆ. ಯಾಕೆಂತ ಹೇಳಿದಾಗ ಇವರೇ ನಾನೇ ನೋಡ್ತೀನಿ, ನಾನು ಬೆಂಗಳೂರು ಮೈಸೂರು ರೋಡ್ ಮನೆ ಇರೋದ್ರಿಂದ ಪೊಲೀಸ್ ಜೀಪೇ ಮೂರು ನಾಲ್ಕು ಓವರ್ ಲೋಡ್ ಲಾರಿನ ಕರ್ಕೊಂಡೋಗಿ ಪಾಸ್ ಮಾಡ್ತಾರೆ. ನಾನೇ ಕಣ್ಣಾರ ಕಂಡಿದ್ದೀನಿ, ಯಾವುದಕ್ಕೂ ದಂಡ ಹಾಕಿಲ್ಲ. ಇಲ್ಲಿವರೆಗೆ ಎಸ್ ಪಿ ಆರ್ ಹೇಳಿದಾರೆ ಮೊನ್ನೆ ಕನ್ನಡಪ್ರದಾಗ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ. ಯಾಕೆ ದ್ವಿಚಕ್ರ ವಾಹನ ಲಾರಿಗಳು ಕಾರ್ಗಳು ಯಾಕೆ ಹಿಡಿತಾರೆ ಇವರು? ಸ್ನೇಹಿತರೆ, ಅಷ್ಟಕ್ಕೂ ಪೊಲೀಸ್ ವ್ಯವಸ್ಥೆ ಜಾರಿಯಾಗಿದ್ದು ಯಾವಾಗ ಗೊತ್ತಾ? ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದ್ದಾಗ ಸೈನಿಕರಿದ್ದರು. ಅವರ ಕೆಲಸ ತಮ್ಮ ರಾಜ್ಯ ಕಾಯೋದ್ರ ಜೊತೆಗೆ ಇತರ ರಾಜ್ಯಗಳ ಮೇಲೆ ಆಕ್ರಮಣ ಮಾಡೋದಾಗಿತ್ತು. ಯಾವತ್ತು ನಮ್ಮ ದೇಶ ಬ್ರಿಟಿಷರ ಗುಲಾಮಗಿರಿಗೆ ಸಿಲುಕ್ತೋ ಆಗ ಪೊಲೀಸ್ ವ್ಯವಸ್ಥೆ ಬಂತು. ತಮ್ಮ ವಿರುದ್ಧ ದೇಶದ ಪ್ರಜೆಗಳು ದಂಗೆ ಏಳಬಹುದು ಅಂತ ಪರಂಗಿ ನಾಯಿಗಳು ಈ ವ್ಯವಸ್ಥೆನ ಜಾರಿಗೆ ತಂದರು. ಅವರು ದೇಶ ಬಿಟ್ಟು ತೊಲಗಿದ್ರು. ನಂತರದ ಕೆಂಪು ಮತ್ತು ಕಂದು ಬಣ್ಣದ ರಾಜಕಾರಣಿಗಳು ಈ ವ್ಯವಸ್ಥೆಯನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಥಾವತ್ತು ಮುಂದುವರ್ಸ್ಕೊಂಡು ಬರ್ತಿದ್ದಾರೆ. ಸ್ನೇಹಿತರೆ, ಪೊಲೀಸರಿಗೆ ಅನಗತ್ಯವಾಗಿ ದಂಡ ಕಟ್ಟೋದ್ರಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಕಾನೂನು ಪಾಲಿಸಿ. 500 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಅಂತ ಅದರ ಬದಲಿಗೆ 100 500 ಉಳಿಯುತ್ತೆ ಅಂದ್ಕೊಂಡು ತಲೆ ಕೆರ್ಕೊಂಡು ಲಂಚ ಕೊಡೋ ಬದಲಿಗೆ ನ್ಯಾಯಾಲಯದಲ್ಲಿ ದಂಡ ಕಟ್ತೇನೆ ಅಂತ ರಸೀದಿ ಇಸ್ಕೊಂಡು ನಿಮ್ಮ ಕೆಲಸಕ್ಕೆ ಹೋಗಿ. ಪೊಲೀಸರು ಮಾಡ್ತಿರೋ ಕೆಲಸ ಕಾನೂನು ಪ್ರಕಾರನಾ ಅಥವಾ ತಪ್ಪ ಅಂತ ವಕೀಲ ಸುಬ್ರಹ್ಮಣ್ಯ ಹೇಳ್ತಾರೆ ಕೇಳಿ. ರಸ್ತೆ ಸಂಚಾರಿ ನಿಯಮಗಳ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂಥದ್ದು ಸ್ಥಳದಲ್ಲಿ ದಂಡ ಅಥವಾ ದಂಡ ಕಟ್ಟಲಿಲ್ಲ ಅನ್ನೋ ಪಕ್ಷದಲ್ಲಿ ವಾಹನಗಳನ್ನು ಸೀಜ್ ಮಾಡುವಂತಹ ಕೆಲಸವನ್ನು ಟ್ರಾಫಿಕ್ ಪೊಲೀಸರು ಅಥವಾ ಇತರ ಪೊಲೀಸ್ ಅಧಿಕಾರಿಗಳು ಮಾಡೋದರ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಇತರ ಪೊಲೀಸ್ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಅದನ್ನು ಒತ್ತಾಯಿಸುವಂತಹ ಅಧಿಕಾರ ಇಲ್ಲ. ವಾಹನ ಸವಾರರಿಗೆ ಕೆಲವೊಂದು ಸಂದರ್ಭದಲ್ಲಿ ಆತ ದಾಖಲೆಗಳಿದ್ದೂ ಕೂಡ ಮರೆತಿರ್ತಾನೆ ಅಥವಾ ತಂದಿರೋದಿಲ್ಲ, ಅಂಥ ಸಂದರ್ಭದಲ್ಲಿ ನೀನು ಸ್ಥಳದಲ್ಲೇ ಅದನ್ನು ತೋರಿಸ್ಬೇಕು ಇಲ್ಲಾಂತಂದರೆ ದಂಡ ಕಟ್ಟಬೇಕು ಅಂತ ಹೇಳೋದಕ್ಕೆ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಇತರ ಪೊಲೀಸ್ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಅದನ್ನು ಒತ್ತಾಯಿಸುವಂತಹ ಅಧಿಕಾರ ಇಲ್ಲ. ಹೆಲ್ಮೆಟ್ ಇಲ್ಲದೆ ವಾಹನವನ್ನು ಚಲಾಯಿಸಿದಂಥ ಸಂದರ್ಭದಲ್ಲಿ ಅಥವಾ ನೋ ಪಾರ್ಕಿಂಗ್ನಲ್ಲಿ ಗಾಡಿಯನ್ನು ನಿಲ್ಲಿಸಿದಂಥ ಸಂದರ್ಭದಲ್ಲಿ ಇವೆರಡೂ ಕಾನೂನುಬಾಹಿರ ಕೃತ್ಯಗಳಾದರೂ ಸಹ ಪೊಲೀಸರು ನಿಮ್ಮನ್ನು ಆ ಸಂದರ್ಭದಲ್ಲಿ ತಡೆದಂಥ ಸಂದರ್ಭದಲ್ಲಿ ನೀವು ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ನೀವು ದಂಡವನ್ನು ಸ್ಥಳದಲ್ಲೇ ಕಟ್ಟಬೇಕು ಅಂತೇಳಿ ಒತ್ತಾಯಿಸೋದಕ್ಕೆ ಬರೋದಿಲ್ಲ ಮತ್ತು ಗಾಡಿಯನ್ನು ಬಲವಂತವಾಗಿ ನಿಮ್ಮಿಂದ ಕಸ್ಟಡಿ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಬದಲಾಗಿ ನಿಮಗೆ ಅವರೊಂದು ನೋಟಿಸ್ ಕೊಡ್ಬೋದು, ಠಾಣೆಯಿಂದನೇ ನೋಟಿಸನ್ನು ಸಹ ಸಂಬಂಧಪಟ್ಟಂತಹ ವಾಹನ ಚಾಲಕರಿಗೆ ನೀಡ್ಬೋದು. ವಾಹನವನ್ನು ನಾವು ಸ್ಥಳದಲ್ಲೇ ಸೀಸ್ ಮಾಡ್ತೀವಿ ಅನ್ನೋದಿದೆಯಲ್ಲ ಅದು ಕಾನೂನುಬಾಹಿರ.
ಅಂತಿಮವಾಗಿ ಪೊಲೀಸ್ ಅಣ್ಣದರಿಗೆ ಒಂದು ಮಾತು, ನೀವು ಕಿತ್ತು ತಿಂತಿರೋದು ನಿಮಗೆ ಸಂಬಳ ಕೊಡ್ತಿರೋ ಮಾಲೀಕರನ್ನ, ರಸ್ತೆಯಲ್ಲಿ ನಿಂತು ಅವರ ಕೆಲಸಕ್ಕೆ ಅಡ್ಡಿಪಡಿಸೋ ಬದಲಿಗೆ ರಸ್ತೆ ಸಂಚಾರದ ನಿಯಮಗಳ ಬಗ್ಗೆ ಅರಿವು ಮೂಡಿಸಿ, ಹೆಲ್ಮೆಟ್ ಹಾಕೋದ್ರಿಂದ ಇನ್ಸೂರೆನ್ಸ್ ಮಾಡಿಸೋದ್ರಿಂದ ಆಗುವ ಲಾಭಗಳೇನು ಅಂತ ತಿಳಿಸಿ, ತುರ್ತು ಕೆಲಸಕ್ಕೆ ಹೋಗೋ ಜನರನ್ನ ಹಿಡಿದು ಸುಲಿಗೆ ಮಾಡಿದರೆ ಅವರು ಹಾಕೋ ಶಾಪ ನಿಮಗೆ ತಟ್ಟದೇ ಇರಲ್ಲ ಅನ್ನೋದನ್ನ ಮರಿಬೇಡಿ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವರದಿ ತರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಕಲ್ಪನೆ ಟಿವಿ. ನಮಸ್ಕಾರ. ಜಿಲ್ಲೆಯೆಲ್ಲೆಡೆ ಎಗ್ಗಿಲ್ಲದೆ ನಡೀತಿದೆ ಕಳ್ಳತನ. ರಸ್ತೆಗಳಲ್ಲಿ ನಿಂತು ಪೊಲೀಸರ ಭಂಡತನ. ನಿತ್ಯವೂ ರೋಸಿ ಹೋಗ್ತಿದ್ದಾರೆ ಜಿಲ್ಲೆಯ ಜನ. ಖಜಾನೆ ತುಂಬಿಸೋಕೆ ಹಗಲು ದರೋಡೆ, ಪೊಲೀಸರಿಗೆ ಸಿಕ್ಕಿದ್ದೇ ಸೀರುಂಡೆ. ಇದು ಕಲ್ಪನೆ ಟಿವಿ ಸ್ಪೆಷಲ್. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.